ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಮಸಾಲಾ ಪುಂಡಿ ಮಾಡುವ ವಿಧಾನ ನೋಡುವ. ನಾವು ಇದನ್ನು ಪುಂಡಿ ಅಂತ ಹೇಳ್ತೇವೆ, ಕೆಲವರು ಕಡುಬು ಅಂತ ಹೇಳ್ತಾರೆ. ನಾವು ಇದನ್ನು ಕುಚಲಕ್ಕಿಯಲ್ಲಿ ಜಾಸ್ತಿ ಮಾಡೋದು. ಕುಚಲಕ್ಕಿಯಲ್ಲಿ ಮಾಡಿದರೆ ರುಚಿ ಕೂಡ ಜಾಸ್ತಿ. ಆದರೆ ಎಲ್ಲರೂ ಕುಚಲಕ್ಕಿ ಯೂಸ್ ಮಾಡೋದಿಲ್ಲ. ಅದಕ್ಕೆ ಇವತ್ತು ದೋಸೆ ರೈಸ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. 4 ಕಪ್ಪು ದೋಸೆ ರೈಸ್ ತಗೊಂಡಿದ್ದೇನೆ. ಹಾಗೆಯೇ ಅದೇ ಕಪ್ಪಲ್ಲಿ 1 ಕಪ್ಪು ದಪ್ಪ ಅವಲಕ್ಕಿ. ಇದಕ್ಕೆ ದಪ್ಪ ಅವಲಕ್ಕಿ ಹಾಕಬೇಕು, ತೆಳು ಅವಲಕ್ಕಿ ಹಾಕಲಿಕ್ಕಿಲ್ಲ. ಈಗ ಇದನ್ನು 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು. ಆ ನಂತರ ಇದಕ್ಕೆ ನೀರು ಹಾಕಿ ಇದನ್ನು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಈಗ 6 ಗಂಟೆಯ ನಂತರ ನೋಡಿ, ಅಕ್ಕಿ ಸರಿಯಾಗಿ ನೆಂದಿದೆ. ಈಗ ಇದನ್ನು ಗ್ರೈಂಡ್ ಮಾಡುವ. ಇದನ್ನು ಬರೀ ದೋಸೆ ರೈಸಲ್ಲಿ ಮಾಡಿದರೆ ಪುಂಡಿ ತುಂಬಾ ಗಟ್ಟಿಯಾಗಿ ಬಿಡ್ತದೆ. ಅದಕ್ಕೆ 1 ಕಪ್ಪು ಅವಲಕ್ಕಿ ಸೇರಿಸಿದ್ದು. ದಪ್ಪ ಅವಲಕ್ಕಿ ಇಲ್ಲದಿದ್ದರೆ ನಾವು ಊಟ ಮಾಡುವ ಯಾವುದೇ ಅನ್ನ ಅದನ್ನು 1 ಕಪ್ಪು ಸೇರಿಸಿಕೊಂಡ್ರೆ ಆಯಿತು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ತುಂಬ ಸ್ಮೂತಾಗಿ ಗ್ರೈಂಡ್ ಆಗುವುದೇನು ಬೇಡ, ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ನೋಡಿ, ನಾನು ಈ ರೀತಿ ಗ್ರೈಂಡ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ತರಿತರಿಯಾಗಿ ಇದೆ. ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆಯುವ. ಈಗ ಎಲ್ಲ ಅಕ್ಕಿಯನ್ನು ಗ್ರೈಂಡ್ ಮಾಡಿ ಆಗಿದೆ, ಇದು ಸೈಡಿಗೆ ಇರಲಿ. 1 ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಅದರ ಎಲೆ ಮಾತ್ರ ತಗೊಂಡಿದ್ದೇನೆ, ದಂಟೆಲ್ಲ ಹಾಕ್ಲಿಕ್ಕಿಲ್ಲ. ಎಳೆಯನ್ನೆಲ್ಲ ಬಿಡಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಕಡಾಯಿಯನ್ನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 1 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ಕೂಡಲೇ ಇದಕ್ಕೆ ಕ್ಲೀನ್ ಮಾಡಿಟ್ಟ ಮೆಂತ್ಯ ಸೊಪ್ಪನ್ನು ಹಾಕಿಕೊಂಡು ಇದನ್ನು 5 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಳಬೇಕು. ನಾವು ಇದನ್ನು ಫ್ರೈ ಮಾಡದೆ ಹಾಗೆಯೇ ಹಾಕಿಕೊಂಡು ಪುಂಡಿ ಮಾಡಿದರೆ ಅದು ಸ್ವಲ್ಪ ಹಸಿವಾಸನೆ ಕೂಡ ಬರ್ತದೆ. ಮತ್ತು ಮೆಂತ್ಯ ಸ್ವಲ್ಪ ಕಹಿ ಅಲ್ವಾ, ಅದು ಸ್ವಲ್ಪ ಕಹಿ ಥರ ಆಗುತ್ತೆ. ಅದಕ್ಕೆ ಹೀಗೆ ಫ್ರೈ ಮಾಡಿ ಹಾಕಿದರೆ ಒಳ್ಳೆಯ ಮೆಂತ್ಯ ಪರಿಮಳ ಬಂದು ಕಹಿ ಕೂಡ ಗೊತ್ತಾಗೋದಿಲ್ಲ, ಮತ್ತು ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ. ಈಗ ಇದು ಫ್ರೈ ಮಾಡ್ತಾ ಮಾಡ್ತಾ 5 ನಿಮಿಷ ಆಗಿದೆ. ಇದನ್ನು ಬೇರೆ ಪ್ಲೇಟಿಗೆ ತೆಗೆದು ಈಗ ಅದೇ ಕಡಾಯಿಗೆ ನಾವು ಗ್ರೈಂಡ್ ಮಾಡಿಟ್ಟ ಈ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಕೊಳ್ಳಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿಕೊಳ್ಳಬೇಕು. ಈಗ ಇದರ ಸ್ವಲ್ಪ ನೀರು ಡ್ರೈ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ ಇರಬೇಕು ಗ್ಯಾಸ್, ಹೈಯಲ್ಲಿ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಗಟ್ಟಿಯಾಗಬೇಕು, ತುಂಬ ಗಟ್ಟಿ ಅಲ್ಲ, ಇಲ್ಲದ್ರೆ ನಮಗೆ ಪುಂಡಿ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ಇವಾಗ ಇದಿಷ್ಟು ಡ್ರೈ ಆಗಿದೆ, ಇಷ್ಟು ಸಾಕು. ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗೋದು ಬೇಡ, ಮತ್ತು ಇನ್ನು ಸ್ವಲ್ಪ ಇದು ತಣ್ಣಗಾಗುವ, ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಈ ಫ್ರೈ ಮಾಡಿಟ್ಟ ಮೆಂತ್ಯ ಸೊಪ್ಪನ್ನು ಈಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಮೊದಲು ಕಟ್ ಮಾಡಬಾರ್ದು, ತುಂಬ ಕಹಿಯಾಗಿ ಬಿಡ್ತದೆ. ಫ್ರೈ ಮಾಡಿದ ನಂತರವೇ ಕಟ್ ಮಾಡಿಕೊಳ್ಬೇಕು. ಈಗ ಇದು ಅಕ್ಕಿ ಹಿಟ್ಟು ಪೂರ್ತಿ ತಣ್ಣಗಾಗಿದೆ, ಇದು ಗಂಟು ಗಂಟು ಥರ ಇದೆ ನೋಡಿ. ಹಾಗಾಗಿ ಇದನ್ನು 1-2 ನಿಮಿಷ ಚೆನ್ನಾಗಿ ನಾದಿಕೊಳ್ಬೇಕು. 2 ನಿಮಿಷ ನಾದಿಕೊಂಡ ನಂತರ ಇದಕ್ಕೆ ಫ್ರೈ ಮಾಡಿ ಕಟ್ ಮಾಡಿಟ್ಟ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸಿಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನೋಡಿ, ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ಪುಂಡಿ ಮಾಡುವ. ಪುಂಡಿ ಮಾಡಲಿಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ. ಕೈಯನ್ನು ನೀರಿನಲ್ಲಿ ಸ್ವಲ್ಪ ಹೀಗೆ ಹದ್ದಿ ಮತ್ತು ಪುಂಡಿ ಕಟ್ಟಬೇಕು, ಇಲ್ಲದ್ರೆ ಇದು ಕೈಗೆ ಮೆತ್ಕೊಳ್ತದೆ. ಹೀಗೆ ಮಾಡಿದರೆ ಕೈಗೆ ಅಂಟೋದಿಲ್ಲ. ಹೀಗೆ ಎಲ್ಲವನ್ನು ಪುಂಡಿ ಮಾಡಿ ಇಡಬೇಕು. ನಾನು ನೋಡಿ ಇಲ್ಲಿ ಎಲ್ಲವನ್ನು ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಟಿದ್ದೇನೆ. ಪುಂಡಿ ಮಾಡುವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ನೋಡಿ, ನೀರು ಕೂಡ ಚೆನ್ನಾಗಿ ಕುದಿದಿದೆ. ಇವಾಗ ಇದಕ್ಕೆ ಪ್ಲೇಟನ್ನು ಇಟ್ಟು ಒಂದೊಂದೇ ಪುಂಡಿಯನ್ನು ಅದರೊಳಗೆ ಇಡಬೇಕು. ಈ ಪುಂಡಿ ನೋಡಿ, ಹಸಿರಸಿರಾಗಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಈಗ ಎಲ್ಲ ಪುಂಡಿಯನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಟಾಯಿತು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 25 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ಈಗ ಇದನ್ನು ಬೇಯಿಸಲಿಕ್ಕೆ ಇಟ್ಟು 25 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡುವ. ಒಂದು ಟೂತ್ ಪಿಕ್ನಿಂದ ಹೀಗೆ ಚುಚ್ಚಿ ನೋಡ್ಬೋದು, ಅಂಟಿಕೊಳ್ಳದಿದ್ದರೆ ಅದು ಬೆಂದಿದೆ ಎಂದ ಅರ್ಥ. ನೋಡಿ, ಇದು ಈಗ ಸರಿಯಾಗಿ ಬೆಂದಿದೆ, ಟೂತ್ ಪಿಕ್ಕಲ್ಲಿ ಅಂಟಿಕೊಳ್ಳಿಲ್ಲ. ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ 1 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 2 ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 3 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ.
ಇದಕ್ಕೆ ಮೂರೇ ಮೆಣಸು ಸಾಕು. ಇದು ಖಾರ ಜಾಸ್ತಿ ಮಾಡಲಿಕ್ಕಿಲ್ಲ, ಹಾಗಾಗಿ ಮೂರು ಮೆಣಸು ಹಾಕಿದರೆ ಸಾಕಾಗ್ತದೆ. ಈಗ ಇದನ್ನು ಪರಿಮಳ ಬರೋ ತನಕ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಇದು ಫ್ರೈ ಆಗಿ ಪರಿಮಳ ಬರ್ತಾ ಇದೆ, ಗ್ಯಾಸ್ ಆಫ್ ಮಾಡುವ. ಈಗ ಫ್ರೈ ಮಾಡಿಟ್ಟ ಮಸಾಲ ಪೂರ್ತಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ 1/4 ಟೀಸ್ಪೂನ್ನಷ್ಟು ಹಳದಿ ಪೌಡ್ರ್ ಹಾಕ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮೊದಲು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಬೇಕು. ಈಗ ಮಸಾಲೆ ಸ್ವಲ್ಪ ಗ್ರೈಂಡ್ ಆಗಿದೆ. ಈಗ ಇದರ ಜೊತೆ ಮೀಡಿಯಂ ಸೈಜ್ನ 1/2 ತೆಂಗಿನಕಾಯಿ ತುರಿದು ಹಾಕ್ತಾ ಇದ್ದೇನೆ. ಹಾಗೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ಮೂತ್ ಆಗಿ ಅಲ್ಲ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ನಾನು ಈ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಈಗ ಈ ಮಾಡಿಟ್ಟ ಪುಂಡಿಯನ್ನು ತಣ್ಣಗಾದ ಮೇಲೆ 1 ಪುಂಡಿಯನ್ನು 8 ಪೀಸಾಗಿ ನಾನು ಕಟ್ ಮಾಡಿದ್ದೇನೆ. ಹೀಗೆಯೇ ಎಲ್ಲ ಪುಂಡಿಯನ್ನು ಕಟ್ ಮಾಡಿ ಇಡಬೇಕು. ಮತ್ತು ದೊಡ್ಡ ದೊಡ್ಡದು ಪೀಸಾಗಿ ಕಟ್ ಮಾಡಿದರೆ ಮಸಾಲೆ ಎಲ್ಲ ಸರಿಯಾಗಿ ಎಳೆದುಕೊಳ್ಳೋದಿಲ್ಲ. ನೋಡಿ, ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು. ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ಸ್ಪೂನ್ನಷ್ಟು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಇಲ್ಲದಿದ್ದರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚಟಪಟ ಸಿಡಿದ ಕೂಡಲೇ ಇದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಕಟ್ ಮಾಡಿಟ್ಟ 1 ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಇದು ಇಷ್ಟು ಕೆಂಪಗಾಗಿದೆ. ಇಷ್ಟು ಕೆಂಪಗಾಗುವಾಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಕೂಡ ಸೇರಿಸಿಕೊಳ್ಬೇಕು. ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಕೊಂಡು ಆ ನೀರನ್ನು ಕೂಡ ಇದರ ಜೊತೆನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಬೇಕು, ತುಂಬ ದಪ್ಪಗೆ ಇಡಲಿಕ್ಕಿಲ್ಲ. ನೋಡಿ, ನಾನು ಇದನ್ನು ಈ ಹದಕ್ಕೆ ಮಾಡಿಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಮೊದಲು ಉಪ್ಪು ಸರಿಯಾಗಿದೆಯೋ ನೋಡಿಕೊಳ್ಬೇಕು. ಈಗ ಇದಕ್ಕೆ 1/2 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೇನೆ, ಅಥವಾ ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಹಾಕಲೇಬೇಕು, ಜಾಸ್ತಿ ಸಿಹಿ ಮಾಡಲಿಕ್ಕಿಲ್ಲ. ಇದು ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಮಾತ್ರ ಬೆಲ್ಲ ಹಾಕೋದು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ, ಚೆನ್ನಾಗಿ ಇದು ಕುದಿ ಬಂದಿದೆ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಕಟ್ ಮಾಡಿಟ್ಟ ಪುಂಡಿಯನ್ನು ಹಾಕ್ಕೊಳ್ಬೇಕು. ಈಗ ಕಟ್ ಮಾಡಿದ ಪುಂಡಿ ಹಾಕಿದ ನಂತರ ಒಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸು ಮೀಡಿಯಂ ಫ್ಲೇಮಲ್ಲಿ ಇರಬೇಕು, ಜಾಸ್ತಿ ಫಾಸ್ಟ್ ಇಡಬೇಡಿ, ತಲೆ ಹಿಡಿಯುತ್ತೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಇನ್ನೊಂದು ಸಲ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ, ಇನ್ನೊಂದು ಸಲ ಇದು ಚೆನ್ನಾಗಿ ಕುದಿ ಬಂದಿದೆ. ಅದರ ಮಧ್ಯದಲ್ಲಿ ಕುದೀತಾ ಇರುವಾಗ 2 ಸಲ ಮುಚ್ಚಳ ತೆಗೆದು ನಾನು ಮಿಕ್ಸ್ ಮಾಡಿದ್ದೆ, ಇಲ್ಲದಿದ್ದರೆ ತಳ ಹಿಡಿಯುತ್ತದೆ. ಈಗ ಇದರ ಮಸಾಲೆ ಕೂಡ ಸ್ವಲ್ಪ ದಪ್ಪಗಾಗಿದೆ, ನೋಡಿ ಗೊತ್ತಾಗ್ತದೆ ನೋಡುವಾಗ. ಇಷ್ಟಾದರೆ ಸಾಕು, ಜಾಸ್ತಿ ಡ್ರೈ ಆದರೆ ಮತ್ತೆ ತುಂಬ ಗಟ್ಟಿಯಾಗಿ ಬಿಡ್ತದೆ. ಇದು ಸ್ವಲ್ಪ ನೀರ್ ಥರ ಇರಬೇಕು, ಮತ್ತು ಸ್ವಲ್ಪ ಹೊತ್ತಿಗೆ ಇದು ಇನ್ನೂ ಸ್ವಲ್ಪ ಡ್ರೈ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಇದನ್ನು ಮಾಡಿದ ತಕ್ಷಣ ತಿನ್ನಬಾರ್ದು, ಅಷ್ಟು ರುಚಿಯಾಗಿರುವುದಿಲ್ಲ. 1/2 ಗಂಟೆ ಬಿಟ್ಟು ತಿನ್ನಬೇಕು. ಈ ಪುಂಡಿಯೆಲ್ಲ ಮಸಾಲೆಯನ್ನೆಲ್ಲ ಎಳೆದುಕೊಳ್ಬೇಕು, ಆಗಲೇ ಅದು ರುಚಿ. ನಾವಿದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡುವುದಾದರೆ ಮುಂದಿನ ದಿನ ರಾತ್ರಿ ಇದನ್ನು ಮಾಡಿ ಇಡ್ಬೋದು. ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಅಥವಾ ಪುಂಡಿಯನ್ನು ರಾತ್ರಿ ಬೇಯಿಸಿಟ್ಟು ಬೆಳಗ್ಗೆ ಮಸಾಲೆ ರೆಡಿ ಮಾಡಿ ಗ್ರೈಂಡ್ ಮಾಡಿ ಹಾಕಿದರೆ ಆಯಿತು. ಹಾಗೆಯೇ ನೀವು ಇದನ್ನೊಮ್ಮೆ ಮಾಡಿ ತಿನ್ನಿ, ಹೇಗೆ ಆಗಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.